हेलो स्टूडेंट्स एल्लरिगू साई स्टडी सर्कल वतियिंद हागू श्रीनाथ सर कडेयिंद एल्लरिगू धन्यवादगळु हागे नमस्कारगळु धन्यवादगळु एनु केळिदे अंत हेळिद्रे एल्लरू सुमारु नन्न वीडियोस नेल्ल नोडि ओकेना ओळ्ळे ओळ्ळे रिसल्ट तगोंडिदिरा ओकेना ओळ्ळे रिसल्ट तगोंडिदिरा रिसल्ट बरुत्ते निमगेल्लरिगू तुंबा धन्यवादगळु याके अंत हेळिद्रे नन्न वीडियोस नेल्ल नोडि नीवु कल्त्कोंडिदिरा ನನಗೆ ಸಪೋರ್ಟ್ ಮಾಡಿದ್ರಾ ನನ್ನ ವಿಡಿಯೋಸ್ ನ ನೋಡಿ ತುಂಬಾ ತುಂಬಾ ಧನ್ಯವಾದಗಳು ಹಾಗೆ ಇವತ್ತು ನಾನು ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ ನಾವು ಸಾಯಿ ಸ್ಟಡಿ ಸರ್ಕಲ್ ಜ್ಞಾನ ಸಾಯಿ ಎಜುಕೇಶನಲ್ ಟ್ರಸ್ಟ್ ಅಂತ ಹೇಳಿ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದೀವಿ ಈ ಸಾಯಿ ಸ್ಟಡಿ ಸರ್ಕಲ್ ಬ್ರ್ಯಾಂಡ್ ಏನಿದೆ ಆ ಬ್ರ್ಯಾಂಡ್ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಯಾರು ಕಲಿಬೇಕು ಅಂತ ಹೇಳಿ ನಮ್ಮ ಸಾಯಿ ಸ್ಟಡಿ ಸರ್ಕಲ್ ಬಾಗಲತ್ರ ಬರ್ತಾರೆ ಅವರಿಗೆ ಎಲ್ಲರಿಗೂ ಕೂಡ ಒಂದು ಉಚಿತವಾಗಿರತಕ್ಕಂತ ಫ್ರೀ ಆಗಿರತಕ್ಕಂತ ಒಂದು ಎಜುಕೇಶನ್ ಅನ್ನ ಕಾಮರ್ಸ್ ಸೆಕೆಂಡ್ ಪಿಯುಸಿ ಕಾಮರ್ಸ್ ಆಗಿರಲಿ ಅಥವಾ ಡಿಗ್ರಿ ಫಸ್ಟ್ ಇಂದ 6th ಸೆಮಿಸ್ಟರ್ ವರೆಗೂ ಯಾರೇ ಬರಲಿ ಅವರಿಗೆಲ್ಲರಿಗೂ ಕೂಡ ಫ್ರೀ ಆಗಿ ಎಜುಕೇಶನ್ ಕೊಡೋಣ ಅಂತ ಹೇಳಿ ನನ್ನ ಸಂಕಲ್ಪ ಆಗಿದೆ ಮತ್ತೆ ಈ ಸಂಕಲ್ಪ ಇವತ್ತಿಂದಲ್ಲ ನಂದು ಬಹಳ ವರ್ಷಗಳ ಒಂದು ಕನಸು ಇದು ನಾನು ಪ್ರತಿಯೊಬ್ಬರಿಗೂ ಉಚಿತವಾಗಿ ಶಿಕ್ಷಣ ಕೊಡಬೇಕು ಫ್ರೀ ಎಜುಕೇಶನ್ ಕೊಡಬೇಕು ಮಕ್ಕಳು ಎಲ್ಲರಿಗೂ ಕಲಿಯೋರಿಗೆ ಎಲ್ಲರಿಗೂ ಕೂಡ ನಾನು ನನ್ನತ್ರ ಏನು ನಾಲೆಡ್ಜ್ ಇದೆ ಆ ನಾಲೆಡ್ಜ್ ಅನ್ನ ಎಲ್ಲರಿಗೂ ಶೇರ್ ಮಾಡಬೇಕು ಅನ್ನೋ ಒಂದು ಆಸೆಯಿಂದ ಈ ಒಂದು ಪ್ರೋಗ್ರಾಮ್ ಅನ್ನ ಹಾಕೊಂಡಿದ್ದೀವಿ ಇವತ್ತು ನಿಮ್ಮ ಮುಂದೆ ಈ ಶ್ರೀನಾಥ್ ಸರ್ ಬಂದಿರೋ ಕಾರಣ ಇಷ್ಟೇ ದಯವಿಟ್ಟು ನೀವು ಯಾರು ನಿಮ್ಮ ಜೋಬ್ಗಳಲ್ಲಿ ನಾನು ದುಡ್ಡು ಕೇಳಲ್ಲ ಆದ್ರೆ ಕೇಳೋದಿಷ್ಟೇ ನೀವು ಪ್ರತಿ ತಿಂಗಳು ಓಕೆನಾ 10 ರೂಪಾಯಿ ಒಬ್ಬೊಬ್ಬರು 10 ರೂಪಾಯಿ ಓಕೆನಾ ಒಂದು ಶಿಕ್ಷಣ ಅಭಿಯಾನಕ್ಕೆ ಅಂತ ಹೇಳಿ ಕೊಡ್ತಾ ಇದ್ದೀನಿ ಅಂತ ಅನ್ಕೊಂಡು ಓಕೆನಾ ನಾನು ಹೆಚ್ಚಿಗೆ ಕೇಳಲ್ಲ ದಯವಿಟ್ಟು ಯಾರು ಹೆಚ್ಚಿಗೆ ಕೂಡ ಹಾಕಕ್ ಹೋಗ್ಬಿಡಿ ದುಡ್ಡು ಓಕೆನಾ ದುಡ್ಡು ಪ್ರತಿಯೊಬ್ಬರದ್ದು ದುಡ್ಡೇ ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿರ್ತೀವಿ ಆದ್ರೆ ನಾನು ಕೇಳ್ತಾ ಇರೋದು ನಿಮಗೆ ಬರೀ 10 ರೂಪಾಯಿಗಳು ಕೇವಲ 10 ರೂಪಾಯಿಗಳು ಓಕೆನಾ ಪ್ರತಿ ತಿಂಗಳು ನಿಮಗೆ ವರ್ಷಕ್ಕೆ 120 ರೂಪಾಯಿ ಬರುತ್ತೆ ಒಂದು ನ್ಯೂಸ್ ಪೇಪರ್ ತಗೊಂಡ್ರೆ ಅದರ ಬೆಲೆ 8.50 ರೂಪಾಯಿ ಇವತ್ತು ಸೊ ಹಾಗಿರ್ಬೇಕಾದ್ರೆ ನಾವು ನಮ್ಮ ಕಡೆಯಿಂದ ಓಕೆನಾ ಕಲಿತಕ್ಕಂತ ವಿದ್ಯಾರ್ಥಿಗಳ ಒಂದು ಆಸೆ ಏನಿದೆ ಆ ಆಸೆಯನ್ನ ನೆರವೇರಿಸ್ತಿದ್ದೀವಿ ಅನ್ನೋ ಒಂದು ನಮಗೆ ಆ ತೃಪ್ತಿ ಅನ್ನೋದು ಇರುತ್ತೆ ನನಗೆ ಈ ಸಂಕಲ್ಪ ಬರೋದಕ್ಕೆ ಕಾರಣ ಇಷ್ಟೇ ಓಕೆನಾ ಬಾಬಾ ಪ್ರೇರಿತನಾಗಿದ್ದೀನಿ ನಾನು ಶಿರಡಿ ಸಾಯಿಬಾಬಾ ಅವರ ಅನುಯಾಯಿ ಆಗಿರೋದ್ರಿಂದ ಓಕೆನಾ ಅನುಯಾಯಿ ಆಗಿರೋದ್ರಿಂದ ನನಗೆ ಅವರು ಪ್ರೇರಣೆ ಕೊಟ್ಟಿದ್ದಾರೆ ನಾನು ಪ್ರತಿ ಒಂದು ಕಾಲೇಜ್ಗೂ ಹೋಗಿ ಉಚಿತವಾಗಿ ಶಿಕ್ಷಣ ಕೊಡಬೇಕು ಅಂತಾನೆ ಆಸೆ ಇದೆ ಎಲ್ಲ ಇಡೀ ಬೆಂಗಳೂರು ನಗರದಲ್ಲಿ ಸುತ್ತಮುತ್ತಲು ಇರತಕ್ಕಂತ ಎಲ್ಲಾ ಕಾಲೇಜುಗಳಿಗೂ ಹಾಗೆ ಕೋಲಾರ ಚಿಕ್ಕಬಳ್ಳಾಪುರ ಓಕೆನಾ ತುಮಕೂರು ಎಲ್ಲಾ ತಾಲೂಕುಗಳಿಗೂ ಹೋಗಿ ಕಾಲೇಜಲ್ಲಿ ನನ್ನ ಕಡೆಯಿಂದ ನನಗೆ ಏನಾದರೂ ಸಹಾಯ ಆಗೋಗಿದ್ರೆ ನನ್ನ ನಾಲೆಡ್ಜ್ ಅನ್ನ ಅವ್ರಿಗೆ ಶೇರ್ ಮಾಡೋಗಿದ್ರೆ ಮಾಡಬೇಕು ಅಂತಾನು ಅನ್ಕೊಂಡಿದ್ದೀನಿ ಇದಕ್ಕೆಲ್ಲ ಒಂದೇ ಏನಪ್ಪ ಅಂತ ಹೇಳಿದ್ರೆ ಕೇವಲ 10 ರೂಪಾಯಿಯನ್ನ ನೀವು ಈ ಒಂದು ಶಿಕ್ಷಣ ಉಚಿತ ಶಿಕ್ಷಣ ಅಭಿಯಾನಕ್ಕೆ ನೀವು ಸಹಾಯ ಮಾಡಿದ್ರೆ ಖಂಡಿತ ನಿಮಗೆ ಆ ಸಾಯಿಬಾಬಾ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಿಮ್ಗೆಲ್ರಿಗೂ ಚೆನ್ನಾಗಿಟ್ಟಿರ್ತಾರೆ ಸೊ ಇದು ಒಂದೇ ಒಂದು ಇದೊಂದು ಪಾಯಿಂಟ್ ನನ್ನ ಪ್ರತಿ ದಿನ ನಾನು ಮಲಗಬೇಕಾದ್ರೆ ನನಗೆ ಒಂದೇ ಯೋಚನೆ ಇರುತ್ತೆ ಏನಂತ ಹೇಳಿದ್ರೆ ಏನಾದರೂ ಮಾಡಿ ನಮ್ಮ ಕರ್ನಾಟಕ ಕನ್ನಡದಲ್ಲಿ ಓದ್ತಕ್ಕಂತ ವಿದ್ಯಾರ್ಥಿಗಳಿಗೆ ನನ್ನ ವತಿಯಿಂದ ಏನಾದರೂ ಒಂದು ಚಿಕ್ಕದು ಏನಾದರೂ ಒಂದು ಚಿಕ್ಕ ಅಳಿಲು ಸೇವೆಯನ್ನ ಮಾಡಬೇಕು ಅಂತ ಆ ಬಾಬಾ ಪ್ರೇರೇಪಿಸಿದ್ದಾನೆ ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಓಕೆನಾ ನಿಮ್ಮ ಸಪೋರ್ಟ್ ಇಂದ ಇಲ್ಲದೆ ಏನು ಮಾಡಕ್ಕಾಗಲ್ಲ ಇವತ್ತು ಶ್ರೀನಾಥ್ ಸರ್ ಸಾಯಿ ಸ್ಟಡಿ ಸರ್ಕಲ್ ಅಂತ ಬೆಳೆದಿದ್ರೆ ಅದು ಕೇವಲ ಕೇವಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಂದ ಮಾತ್ರ ವಿದ್ಯಾರ್ಥಿಗಳೇ ದಯವಿಟ್ಟು ಈ ಅಭಿಯಾನಕ್ಕೆ ನೀವೆಲ್ಲ ಕೈ ಜೋಡಿಸಿ ಓಕೆನಾ ನನ್ನ ಕೈ ಇಟ್ಕೊಂಡು ನಡೆಸ್ತೀರಾ ಅಂತ ಅನ್ಕೊಂಡಿದ್ದೀನಿ ನಿಮ್ಗೆಲ್ರಿಗೂ ಇನ್ನೊಮ್ಮೆ ಧನ್ಯವಾದಗಳು ಹಾಗೆ ಯಾರ್ಯಾರು ಎಕ್ಸಾಮ್ಸ್ ಕಂಪ್ಲೀಟ್ ಮಾಡಿದೀರಾ ಬೆಂಗಳೂರು ಯೂನಿವರ್ಸಿಟಿ ಅವ್ರಿಗೆಲ್ರಿಗೂ ಇನ್ನೂ ಶುಭ ಆಗ್ಲಿ ಓಕೆನಾ ಇನ್ನೂ ಮುಂದೆ ನೀವು ಚೆನ್ನಾಗಿ ಓದಿ ಓಕೆನಾ ಓದಿ ಒಳ್ಳೆ ಉದ್ಯೋಗಗಳಿಗೆ ಬನ್ನಿ ಹಾಗೆ ಬೆಂಗಳೂರು ನಾರ್ತ್ ಹಾಗೆ ಬೆಂಗಳೂರು ಯೂನಿವರ್ಸಿಟಿವರಿಗೆ ಇನ್ನೂ ಎಕ್ಸಾಮಿನೇಷನ್ಸ್ ಆಗಿಲ್ಲ ಅವ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಓಕೆನಾ ಎಲ್ಲ ಎಕ್ಸಾಮ್ಸ್ ಚೆನ್ನಾಗಿ ಬರೀರಿ ವಿಡಿಯೋಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಮತ್ತೊಮ್ಮೆ ನೋಡಿ ಸುಮಾರು ಜನ ಕಾಲ್ ಮಾಡ್ತಾ ಇದ್ದೀರಾ ಸುಮಾರು ಜನ ಮೆಸೇಜ್ ಮಾಡ್ತಾ ಇದ್ದೀರಾ ನಿಮ್ಮ ಮೆಸೇಜ್ಗಳಿಗೆ ಒಂದಷ್ಟು ನಾನು ರಿಪ್ಲೈ ಮಾಡಕ್ ಆಗ್ತಾ ಇಲ್ಲ
ಯಾಕೆಂದ್ರೆ ನಾನು ದಿನಕ್ಕೆ ಒಂದು 15 ಗಂಟೆ ಕೆಲಸ ಮಾಡ್ತಾ ಇದ್ದೀನಿ ಓಕೆನಾ ದಯವಿಟ್ಟು ಕ್ಷಮಿಸಿ ನಿಮ್ಮ ಫೋನ್ ಕಾಲ್ ನ ನಾನು ರಿಸೀವ್ ಮಾಡಿಲ್ಲ ನಿಮ್ಮ ಮೆಸೇಜ್ ಗೆ ನಾನು ರಿಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ ಅರ್ಥ ಶ್ರೀನಾಥ್ ಸರ್ ಯಾವುದೇ ತರದ ಇದು ದುರಾಂಕಾರ ಆಗಲಿ ಬೇರೆ ಏನೇನು ಇಲ್ಲ ದಯವಿಟ್ಟು ಕ್ಷಮಿಸಿ ಓಕೆನಾ ಖಂಡಿತ ನಿಮ್ಮ ಮೆಸೇಜ್ ಗಳಿಗೆ ನಾನು ಉತ್ತರ ಕೊಡ್ತೀನಿ ಓಕೆನಾ ಇಷ್ಟ ಹೇಳಿ ಎಲ್ಲರಿಗೂ ಇನ್ನೊಮ್ಮೆ ಧನ್ಯವಾದಗಳು ಜೈ ಸಾಯಿರಾಮ್.